ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರೆಲ್ಲರೂ? ರಾಜಕೀಯದ ಹಿಂದುತ್ವ ಬರುವ ಮೊದಲು ಇದ್ದಂತಹ ಹಿಂದುತ್ವದ ನಾಯಕತ್ವವನ್ನ ಪ್ರಶ್ನೆ ಮಾಡುವ ಜನರಿಗೆ ತಲೆಗೆ ಹೊಕ್ಕುವಂತೆ ಹೇಳುವ ಸಣ್ಣ ಪ್ರಯತ್ನವಿದು. ಹಾಗೇನೆ ಮೆರೆದು ಮರೆಯಾಗದೇ ಇರುವ ಜನರ ನೆಚ್ಚಿನ ನಾಯಕನನ್ನ ಪರಿಚಯ ಮಾಡುವ ಪ್ರಯತ್ನವಿದು. ಇನ್ನು ಬೆಳ್ತಂಗಡಿ, ಉಜಿರೆ, ಧರ್ಮಸ್ಥಳ ಅಥವಾ ಕೊಕ್ಕಡ ಈ ಆಸುಪಾಸಿನ ಊರುಗಳಲ್ಲಿ ತಮ್ಮದೇ ಒಂದು ಜನರ ಬಳಗವನ್ನೇ ಕಟ್ಟಿಕೊಂಡು ಇರುವಂತಹ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ. ಹೌದು, ನಿಷ್ಠುರ ಆದ್ರೆ ನಿಷ್ಕಲ್ಮಶ. ಭಾಷಣದಲ್ಲಿ ಬೊಬ್ಬಿಟ್ಟು ಯುವಕರನ್ನ ಪ್ರಚೋದಿಸಿ ಎಸಿ ರೂಮ್ನಲ್ಲಿ ಕುಳಿತುಕೊಳ್ಳುವ ನಾಯಕರ ನಡುವೆ ಇದಕ್ಕೆ ತದ್ವಿರುದ್ಧವಾಗಿ ಅಧರ್ಮಕ್ಕೆ ತಿರುಗೇಟುಕೊಟ್ಟು ಸತ್ಯವನ್ನ ಕಾಪಾಡಿಕೊಂಡು ಬಂದು ಯುವಕರನ್ನ ಭಾಷಣದಲ್ಲಿ ಪ್ರಚೋದಿಸದೆ ತಾನೇ ಮುಂದೆ ನಿಂತು ಹೆಗಲ ಮೇಲೆ ಕೈ ಹಾಕಿ ಪ್ರತಿ ಧರ್ಮ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ. ತಿಮರೋಡಿ ಅಂದರೆ ರೌಡಿಸಂ ಎಂದು ಭಾವಿಸುವ ಕೆಲವು ಜನರಿಗೆ ಕೆಲವೊಂದು ವಿಚಾರಗಳನ್ನ ಹೇಳಬೇಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಸುಮಾರು ಕೇಸ್ಗಳು ದಾಖಲಾಗಿದ್ದು ನಿಜ, ಆದರೆ ಎಲ್ಲಾ ಕೇಸ್ಗಳು ಈಗ ಖುಲಾಸೆಗೊಂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಿದ್ಧಾಂತ ನಮಗೆಲ್ಲ ಮೆಚ್ಚುಗೆ. ಯಾಕಂದ್ರೆ ಎದುರಾಳಿ ಯುದ್ಧ ಸಾರಿದಾಗ ಯುದ್ಧ ಸಾರಬೇಕು, ವಿನಃ ನಾವೇ ಯುದ್ಧಕ್ಕೆ ಹೋಗಿ ಮೈ ಮೇಲೆ ಬೀಳುವುದು ತಪ್ಪು ಅನ್ನೋದು. ಸೌಜನ್ಯ ಅನ್ನುವ ಹುಡುಗಿಯ ಅತ್ಯಾಚಾರದ ವಿರುದ್ಧ ಸಮರ್ಥ ನಿಲುವನ್ನ 11 ವರ್ಷ ಕಾಪಾಡಿಕೊಂಡು ಬಂದವರು ಮಹೇಶ್ ಶೆಟ್ಟಿ ತಿಮರೋಡಿ. ಪ್ರತಿ ಯುವಕರ ಪ್ರೇರಣೆ ಇಂತಹ ವ್ಯಕ್ತಿಯಾಗಬೇಕು ಹೊರತು ಹಿಂದುತ್ವದ ಪರವಾಗಿ ಭಾಷಣ ಬಿಗಿದು ಕೆಟ್ಟ ಶಕ್ತಿಗಳ ಉದ್ಧಾರ ಮಾಡುವ ವ್ಯಕ್ತಿಗಳಲ್ಲ. ಸತ್ಯ ಯಾವತ್ತಿಗೂ ಕಹಿ, ಆದರೆ ಆರೋಗ್ಯಕ್ಕೆ ಸಿಹಿಗಿಂತ ಕಹಿಯೇ ಒಳ್ಳೆಯದು ಅಂತ ಹಿರಿಯರು ಹೇಳ್ತಾರೆ. ಧನ್ಯವಾದಗಳು.